ಬಾಗಲಕೋಟೆಯಲ್ಲಿ ನೆರೆ ಬಂದು ಸಾಕಷ್ಟು ರೈತರು ಬೆಳೆದು ಬಂದ ಬೆಳೆ ಕೈಗೆ ಬಾರದೆ ನಷ್ಟವನ್ನ ಅನುಭವಿಸಿದ್ದಾರೆ. ಆದರೆ ಇಲ್ಲೊಬ್ಬ ರೈತರಿದ್ದಾರೆ, ಮಳೆ ಬಂದು ನೆರೆಯಾದರೂ ಕೂಡ ಎದೆಗುಂದದೆ ತಾಳೆ ಕೃಷಿ ಮಾಡ್ತಾ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಅರೆ ಯಾರಪ್ಪ ಅದು? ಮಳೆ ಬಂದು ನೆರೆಯಾದರೂ ತಾಳೆ ಕೃಷಿ ಮಾಡ್ತಾ ಲಕ್ಷ ಲಕ್ಷ ಆದಾಯವನ್ನ ಪಡಿತಾ ಇದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೆರೆ ಬಂದು ಸಾಕಷ್ಟು ರೈತರು ನಷ್ಟವನ್ನು ಅನುಭವಿಸಿದ್ದಾರೆ. ಅದರಲ್ಲೂ ಯುವಕರಂತೂ ಕೃಷಿ ಸಹವಾಸವೇ ಬೇಡಪ್ಪ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲೊಬ್ಬ ರೈತರಿದ್ದಾರೆ, 85 ಇಳಿವಯಸ್ಸಲ್ಲೂ ಕೂಡ ಲವಲವಿಕೆಯಿಂದ ಕೃಷಿ ಮಾಡ್ತಾ ನೆಮ್ಮದಿಯ ಜೀವನವನ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಯುವಕರೂ ನಾಚುವಂತೆ ಕೂಡ ಮಾಡಿದ್ದಾರೆ. ಹೀಗೆ ತಾಳೆ ತೋಟದಲ್ಲಿ ಗಿಡಗಳಿಗೆ ನೀರು ಹಾಯಿಸ್ತಾ ಇರುವ ವ್ಯಕ್ತಿಯ ಹೆಸರು ವೀರನಗೌಡ ಅಂತ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹೊಸೂರು ಗ್ರಾಮದವರು. ಹೀಗೆ 85 ಇಳಿವಯಸ್ಸಲ್ಲೂ ಕೂಡ ಲವಲವಿಕೆಯಿಂದ ಜಮೀನಿನಲ್ಲಿ ಕೆಲಸ ಮಾಡ್ತಾ ಯಶಸ್ವಿ ಕೃಷಿಕರಾಗಿದ್ದಾರೆ. ಮೂಲತಃ ಕೃಷಿ ಕುಟುಂಬದವರಾದ ವೀರನಗೌಡ ತಾಳೆ ಕೃಷಿ ಮಾಡೋದಕ್ಕೂ ಮುಂಚೆ ಒಣ ಬೇಸಾಯದಲ್ಲಿ ಸಾಂಪ್ರದಾಯಿಕ ಬೆಳೆಗಳ ಕೃಷಿ ಮಾಡ್ತಿದ್ರು. 1984 ಹೊಸೂರು ಗ್ರಾಮದಿಂದ ಮಂಗಳೂರು ಗ್ರಾಮಕ್ಕೆ ವಲಸೆ ಬಂದು 3.5 ಜಮೀನನ್ನ ಖರೀದಿ ಮಾಡ್ತಾರೆ. ಮೊದಲಿಗೆ ಈ ಜಮೀನಲ್ಲಿ ಶೇಂಗಾ ಮೆಕ್ಕೆಜೋಳದಂತಹ ಬೆಳೆಗಳನ್ನ ಬೆಳೀತಿದ್ರು. ಆದರೆ ಈ ಸಾಂಪ್ರದಾಯಿಕ ಬೆಳೆಗಳಿಂದ ಅಷ್ಟೇನು ಇಳುವರಿ ಮತ್ತು ಆದಾಯ ಬರದಿದ್ದಾಗ ನಾನ್ಯಾಕೆ ತಾಳೆ ಕೃಷಿ ಮಾಡಬಾರದು ಅಂತ ತೀರ್ಮಾನ ಮಾಡಿ ಇಂದು ಯಶಸ್ವಿಯಾಗಿ ಬಾಳೆ ಕೃಷಿ ಮಾಡ್ತಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಕೃಷಿ ಕ್ಷೇತ್ರ ಪ್ರವಾಸಕ್ಕೆ ಹೋಗಿದ್ದ ಇವರು ಬೇರೆ ಬೇರೆ ರೈತರ ತಾಳೆ ಕೃಷಿಯನ್ನ ನೋಡಿ ಆ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ನಂತರ 2013 ತೋಟಗಾರಿಕೆ ಇಲಾಖೆಯ ಸಹಾಯಧನದೊಂದಿಗೆ ತಾಳೆ ನಾಟಿ ಮಾಡಿದ್ದಾರೆ. ಮೂರು ಲಾವಣಿ ಹೊಲ ಮಾಡ್ತಾ ಬಂದ್ವಿ. ಈ ಹೊಲನು ಹಿಡ್ಕೊಂಡ ಮೇಲೆ ಇದು 20 ಆತು, 30 ಆತು, 10 ಆತು, ಈಗ 15 ಶೇಂಗಾದಿಂದ ಬೆಳೆ ಬರಕತ್ತು. ಅವರು ಸಾಹೇಬರು ಅವ್ರು ಬಂದು ನನಗೆ ಭೇಟಿಯಾಗಿ ಈಗ ಇಂಥ ಗಿಡ ಹಚ್ಕೊಂತ ನಮ್ಮನ್ನು ಒಂದು ಪ್ರವಾಸಕ್ಕೂ ಕರ್ಕೊಂಡು ಹೋದರು ಇವೆಲ್ಲರಿಗೆ. ಅಲ್ಲಿ ತಾಳಿ ಮರ ನೋಡಿ ಬಂದ ಮೇಲೆ ನನ್ನ ಮನಸ್ಸಿಗೆ ಬಂದ ಮೇಲೆ ಇಲ್ಲಿ ಬಂದು ಈಗ ಒಂದು ಹೊಲಕ್ಕೆ ಹಚ್ಚಿದೆ. ಎಷ್ಟು? 81 ಸಸಿಗಳನ್ನು 1.5 ಎಕರೆದೊಳಗೆ ಹಚ್ಚೀನಿ. ಒಟ್ಟು 2 ಹೊಲ ಅದು. ಅದರಾಗ 3 ಅದು ಏನು ಪೀಕು ಬರೋಕ್ಕೆ ಶುರು ಆಗುತ್ತೆ. 3 ತನಕ ಅಂತರ ಬೆಳೆಯನ್ನಾಗಿ ನಾನು ಗೋವಿನ ಜೋಳ ಬಿತ್ತೀನಿ, ಸೋಯಾಬೀನ್ ಬಿತ್ತೀನಿ, ಸೂರ್ಯಕಾಂತಿ ಬಿತ್ತೀನಿ. ಯಾವ ಅಷ್ಟೇ ಅಲ್ಪ ಮಟ್ಟಿಗೆ ಏಟು ಬರಬೇಕಾಗಿತ್ತು ಬಂತು. ಈಗ 6 ಗಿಡ ದೊಡ್ಡವಾದವು, ಗಳೆ ಹೊಡೆಯೋಕ್ಕೂ ಬರ್ದಾಗಾತು, ಏನೂ ಬರ್ದಾಗಾತು. ತಾಳೆ ಬೆಳೆಯನ್ನ ಮೊದಲು ಪ್ರಾರಂಭ ಮಾಡಿದಾಗ ಅಕ್ಕಪಕ್ಕದ ರೈತರು ಇವರನ್ನ ಮೂದಲಿಸಿದ್ರಂತೆ. ಬರಡು ಭೂಮಿಯಲ್ಲಿ ಕೃಷಿ ಮಾಡೋಕ್ಕಾಗತ್ತಾ? ಈ ತಾಳೆ ಕೃಷಿ ಮಾಡೋಕೆ ಹೆಚ್ಚಿನ ನೀರು ಬೇಕು. ಮೊದಲೇ ಬಾಡಿಗೆ ನೀರಲ್ಲಿ ಕೃಷಿ ಮಾಡ್ತಾ ಇದ್ದೀವಿ, ವಯಸ್ಸಾಗಿದೆ, ಮನೆಯಲ್ಲಿ ಹಾಯಾಗಿರು ಅಂದಿದ್ರಂತೆ. ಆದ್ರೆ ಇದೀಗ ಇವರ ತೋಟದಲ್ಲಿ ಬಂಪರ್ ಬೆಳೆ ಬಂದಿರೋದನ್ನ ಕಂಡು ಮೂದಲಿಸಿದ ಅದೇ ರೈತರು ಬೆಕ್ಕಸ ಬೆರಗಾಗಿದ್ದಾರೆ. 85 ಇಳಿವಯಸ್ಸಲ್ಲೂ ಯುವಕರೂ ನಾಚುವಂತೆ ತಾಳೆ ಕೃಷಿ ಮಾಡ್ತಾ ಇರುವ ವೀರನಗೌಡ ಬೇರೆ ರೈತರಿಗಿಂತ ಹೆಚ್ಚಿನ ಇಳುವರಿಯನ್ನ ಪಡೀತಿದ್ದಾರೆ. ಈ ತಾಳೆ ಗಿಡವನ್ನ ನಾಟಿ ಮಾಡೋದಕ್ಕೂ ಮುಂಚೆ ಖಾಸಗಿ ಕಂಪನಿಯವರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಉತ್ತಮವಾದ ಮಾರುಕಟ್ಟೆಯನ್ನ ಹೊಂದಿದ್ದಾರೆ. ಒಳ್ಳೇದೈತಿ, ನಮ್ಮ ಮನೆಯ ಬಾಗಿಲಿಗೆ ಮಾರ್ಕೆಟ್ ಬರ್ತೈತಿ. 1 ನಮ್ಗೆ ಅಕೌಂಟ್ಗೆ ರೊಕ್ಕ ಹಾಕ್ತಾರ, ವ್ಯವಹಾರ ಮಾಡೋಕೆ ಇದು ಅಡ್ಡಿ ಇಲ್ಲ. ಇದನ್ನು ಬಿತ್ತಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಉಳಿದು ಯಾವೇ ಪೀಕ್ ಮಾಡಿದ್ರೆ ಗೋಂಜಾಳ ಕುಳ, ಶೇಂಗಾ ಕುಳ, ಯಾವುದೇ ಮಾಡೋಕ್ಕೆ ಹೋದರೂ ಕೂಡ ಹಾಲಿನ ಖರ್ಚು ಹೆಚ್ಚು. ಇದಕ್ಕೆ ಹಾಲಿಲ್ಲಪ್ಪ, ಅಲ್ಲಿ ನಾನೇ 85 ನಾವೇ ಗಂಡ ಹೆಂಚಿ ಇದಕ್ಕೆ ನೀರು ಹಾಸೋದು, ಅದನ್ನು ಮಾಡೋದು, ಏನೋ ಏನೋ ಮಾಡ್ಕೊಂತ ಹೇಗೋ ಮಾಡಿದರೂ ಬೆಳೆ ಚೆನ್ನಾಗಿ ಬರ್ತೈತಿ. ಈಗಿದೆ 81 ಗಿಡಕ್ಕೆ ಸಾಧಾರಣ 15 5 6 ಬರ್ತದೆ. ತಿಂಗಳಿಗೆ 2,000 ಕಡುಚಿ ಕಟಾವು ಮಾಡ್ತೀವಿ. ಅದರಾಗ ನಮ್ಗೆ 700 ಕ್ವಿಂಟಲ್ನಂತೆ 3.5 ಕೊಡ್ತಾರೆ. ಮುಂದೆ ಇದಕ್ಕೆ ಸರ್ಕಾರ 200-300 ರೂಪಾಯಿನ 6 ವರ್ಷಕ್ಕೆ ಇದನ್ನ ಪರಿಹಾರ ಅದನ್ನ ಬೆಂಬಲ ಬೆಲೆ ಅಂತೇಳಿ ಅವರು ಎಷ್ಟು ಕ್ವಿಂಟಲ್ ಕೊಟ್ಟಿರ್ತೀವಿ ವರ್ಷದಿಂದ ಅಷ್ಟು ರೊಕ್ಕ ಒಂದೇ ಏಕಕಾಲಕ್ಕೆ ನಮ್ಮ ಅಡಚಣೆ ಹೋಗಲಿ ಅಂತ ಕೊಡ್ತಾರೆ. ಇನ್ನು ವೀರನಗೌಡ ತಾಳೆಗೊನೆಯನ್ನ ಕಟಾವು ಮಾಡೋಕ್ಕೂ ಮುಂಚೆ ಹಣ್ಣಿನ ಕೆಳಗಿರುವ ಕೊಂಬೆಯನ್ನ ಕತ್ತರಿಸ್ತಾರೆ. ಅದರ ಗರಿಯನ್ನ ತಾಳೆ ಬೆಳೆ ಮಧ್ಯೆ ಮಲ್ಚಿಂಗ್ ಮಾಡ್ತಾರೆ. ಇದರಿಂದ ಗರಿ ಕೊಳೆತು ಸಾವಯವ ಗೊಬ್ಬರವಾಗುವಂತೆ ಮಾಡಿದ್ದಾರೆ. ಸ್ವಂತ ಬೋರ್ವೆಲ್ ಹೊಂದಿರೋ ವೀರನಗೌಡ ತಾಳೆ ಬೆಳೆಗೆ ಗೊಬ್ಬರವನ್ನ ನೀರು ಹಾಯಿಸುವಾಗ ಸಗಣಿ ಮಿಶ್ರಣ ಮಾಡಿ ನೀರಿನೊಂದಿಗೆ ಬಿಡ್ತಾರೆ. ಇನ್ನು ಗಿಡದ ಸುತ್ತಲೂ ಸಲಾಕೆಯಿಂದ ಮಣ್ಣು ಸಡಿಲಗೊಳಿಸಿ ಹೊರಬೇರಿಗೆ ಗೊಬ್ಬರ ಹಾಕಿ ನೀರು ಹಾಯಿಸೋದ್ರಿಂದ ಹೆಚ್ಚಿನ ಇಳುವರಿಯನ್ನ ಪಡೀತಿದ್ದಾರೆ. ನಾವು ಎಷ್ಟು ಸರಿಯಾಗಿ ಗೊಬ್ಬರ ನೀರು ಸರಿಯಾಗಿ ಕೊಡ್ತೀವಿ, ಈಗ ಆ ಗಿಡ
ಗೊನಿಕಾಂತ ನೋಡಿದ್ರೆ ಎಷ್ಟು ಕಾಣ್ತವೆ, ಸಾಧಾರಣ ಒಂದು ಗಿಡಕ್ಕೆ 10-12 ಗಿಡ ಅದಾವು. 15 ದಿನಕ್ಕೊಮ್ಮೆ ಹಣ್ಣು ಆದಮೇಲೆ ಕಟ್ ಮಾಡ್ತೀವಿ. ಕಟ್ ಮಾಡಿದ ಮೇಲೆ ನಾವು ಇದು ಎಷ್ಟು ಕೊಡ್ತೈತಿಪ್ಪ ಅಂದ್ರೆ ತಿಂಗಳದ ಒಳಗೆ 2 ಕಟಾವು ಬಿಡ್ತೈತಿ. 2 ಕಟಾವಿಗೆ ಇದೇ 1.5 ಎಕರೆದೊಳಗೆ 11 ಕ್ವಿಂಟಲು 12 ಕ್ವಿಂಟಲು ಹಣ್ಣು ಬರ್ತೈತೆ. ಅದರಿಂದ ನಾವು ಉತ್ಪನ್ನ ಮಾಡಿಕೊಂಡು ಕೋಳಿ ಅದು ಇದು ಸಾಕಾಣಿಕೆ ಮಾಡಿಕೊಂಡು ಯಾರಿಗೆ ಕೈ ಒಡ್ಡದಾಗ ಸ್ವತಂತ್ರವಾಗಿ ನಾವು ಬೇಯಿಸಿದೀವಿ ಅನ್ನಬೇಕಾದ್ರೆ ತಾಳಿ ಬೆಳೆನ ಮಾಡಬೇಕು. ತಾಳೆ ಬೆಳೆಗೆ ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕಿ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡಿರೋ ಇವರು ಸಾವಯವ ಗೊಬ್ಬರದ ಜೊತೆ ರಾಸಾಯನಿಕ ಗೊಬ್ಬರವನ್ನು ಸಹ ನೀಡುತ್ತಿದ್ದಾರೆ. 4 ತಿಂಗಳಿಗೊಮ್ಮೆ ಬೋರಾನ್, ರಂಜಕ, ಪೊಟ್ಯಾಷ್ನಂತಹ ರಾಸಾಯನಿಕ ಗೊಬ್ಬರಗಳನ್ನು ಈ ತಾಳೆ ಬೆಳೆಗೆ ಬಳಕೆ ಮಾಡುತ್ತಿದ್ದಾರೆ. ಹೀಗೆ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ನೀಡ್ತಾ ಇರುವುದರಿಂದ ಉತ್ತಮವಾದ ಇಳುವರಿಯನ್ನ ಪಡೆದಿದ್ದಾರೆ ವೀರನಗೌಡ. ತಾಳೆಗಿಡವೊಂದರಲ್ಲೇ 10-12 ಗೊನೆಯಷ್ಟು ಇಳುವರಿ ಬರ್ತಿದ್ದು ಇದರ ಜೊತೆಗೆ ಉತ್ತಮವಾದ ಪರಾಗಸ್ಪರ್ಶ ಕ್ರಿಯೆ ಆಗ್ತಾ ಇರುವುದರಿಂದ ತಾಳೆ ಹಣ್ಣುಗಳ ಗೊನೆಯೂ ಜಾಸ್ತಿಯಾಗ್ತಿದೆ. ವೀರನಗೌಡ ಒಟ್ಟು 6 ಎಕರೆ ಜಮೀನಿನಲ್ಲಿ ತಾಳೆ ಕೃಷಿ ಮಾಡುತ್ತಿದ್ದಾರೆ. 6 ವರ್ಷದ ಹಿಂದೆ 2 ಎಕರೆಯಲ್ಲಿ ತಾರಕ ತಳಿಯ ತಾಳೆ ಗಿಡವನ್ನ ನಾಟಿ ಮಾಡಿದ್ರು. ಅಲ್ಲದೆ 4 ವರ್ಷದ ಹಿಂದೆ ಹೊಸೂರು ಗ್ರಾಮದಲ್ಲಿ 4 ಎಕರೆಯಲ್ಲಿ ತಾಳಿ ನಾಟಿ ಮಾಡಿದ್ದು ಇದೀಗ 2 ಎಕರೆಯಲ್ಲಿ ಬಂಪರ್ ಇಳುವರಿ ಬರ್ತಾ ಇರೋದ್ರಿಂದ ತಿಂಗಳಿಗೆ ಬರೋಬ್ಬರಿ 40,000 ಆದಾಯವನ್ನ ಪಡೆಯುತ್ತಿದ್ದಾರೆ. ಇದನ್ನ ಮಾಡವ ಈಗ ಮತ್ತೆ ಇದನ್ನ ಹಚ್ಚಿದ ಮೇಲೆ ಮತ್ತೆ ಹೊಸೂರು ಹೊಲದಾಗ ಒಂದು 4 ಎಕರೆ ಮತ್ತೆ ಹಚ್ಚೀನಿ. ಅದಕ್ಕೊಂದು ತಟ್ಟರಿಗೆ ನೀರಿನ ವ್ಯವಸ್ಥೆ ಅಸ್ವಚ್ಛತೆಯಾಗಿ ಇನ್ನೂ ಸರಿಯಾಗಿ ಪೀಕ್ ಬಂದಿಲ್ಲ. ಈ ಸಲ ಸುಧಾರಿಸುಂಟತಿ, ನೀರೂ ಬೋರ್ ಆಗೈತಿ, ಹೊಳಿ ನೀರೂ ಓದಿನಿ, ಹೊಳಿನೂ ಮೋಟ್ರ ಮತ್ತು ಎಲ್ಲ ಹೋಗಿಬಿಟ್ಟು ಪಡ್ಡ ಏರಿಯಾ ಆತಲ್ಲ ಹೊಳಿ ಬಂದು, ಈಗ ಅದನ್ನು ಶುದ್ಧ ಮಾಡಿ ಕುಂದ್ರಿಸಂದ್ರೆ ಅದ್ರಾಗ ನಾನು ತಿಂಗಳ ಈ 6 ಎಕರೆದೊಳಗೆ ತಿಂಗಳಿಗೆ 4,000 ಪೀಕ್ ತೊಗೊಂತೀನಿ ಅಂತ ನಾನು ಎದಿ ತಟ್ಟು ಹೇಳಕತ್ತೀನಿ. 85 ವರ್ಷ ಆದರೂ ನಾನು ನೀರು ಹಾಸೋದು, ಕಸಾಕಿಳಿದು, ಕಂಟಿಕಿಳಿದು, ನಾ ಏನೋ ಏನೋ 12 ತಾಸು ಕಾಲಿದ್ದರೂ ಹೊಲದಾಗ ಇರ್ತೀನಿ. ಇದು ನನಗೆ ಬೇಷ್ ಅಂತ ಅನಿಸೈತಿ. ಇನ್ನೂ ನನಗೆ ಉತ್ಸುಕತೆ ಐತಿ. 85 ವರ್ಷದಾಗ ಎದ್ದು ಹೇಳಕ್ಕೆ ಬರಲ್ಲ. ನಾನು ನೀರು ಹಾಸಕ್ಕೆ ಸ್ವತಃ ಬಂದು ನೀವು ನನ್ನ ನೋಡ್ರಿ, ನನ್ನ ನೋಡಿ ನೀವು ಮಾಡೋಕೆ ಕಲೀರಿ ಸ್ವಂತ ವ್ಯವಹಾರ ಅಂತ ನನಗೆ ಇಷ್ಟಕ್ಕೆ ಒಳ್ಳೆಯದು ಅನಿಸುತ್ತೆ. ಇನ್ನು ವೀರನಗೌಡ ಅವರ ಕೃಷಿ ಕಾಯಕಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಇವರ ಪತ್ನಿ ಸಾಕವ್ವ. ಸಾಕವ್ವ ತೋಟದಲ್ಲಿ ಕಳೆ ಕೀಳೋದು, ಜಮೀನಿನಲ್ಲಿ ನೀರು ಹಾಯಿಸೋ ಕೆಲಸದಲ್ಲಿ ಗಂಡನಿಗೆ ಸಹಾಯ ಮಾಡ್ತಾ ಇವರು ಕೂಡ ತಾಳೆ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ತಾಳೆ ಕೃಷಿ ಮಾಡೋದಿಕ್ಕೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇಲ್ಲ. ತಾಳೆ ಬೆಳೆಗಳಿಗೆ ರೋಗ ಕಾಣಿಸಿಕೊಳ್ಳುವುದು ತುಂಬಾನೇ ಕಡಿಮೆ, ಹೀಗಾಗಿ ಕೀಟನಾಶಕದ ಖರ್ಚು ಉಳಿಯುತ್ತೆ. ಅಲ್ಲದೆ ಉತ್ತಮ ಮಾರುಕಟ್ಟೆಯ ವ್ಯವಸ್ಥೆ ಇರೋದ್ರಿಂದ ಉತ್ತಮ ಆದಾಯವನ್ನ ಪಡೆಯಬಹುದು. ಅಲ್ಲದೆ ತಾಳೆ ಬೆಳೆ ದೀರ್ಘಾವಧಿಯ ಬೆಳೆಯಾಗಿರೋದ್ರಿಂದ ಒಮ್ಮೆ ನಾಟಿ ಮಾಡಿದರೆ 25 ವರ್ಷದವರೆಗೂ ಇಳುವರಿಯನ್ನ ಪಡೆಯಬಹುದು. ತಾಳೆ ಕೃಷಿ ಮಾಡೋದಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಹಲವಾರು ಸವಲತ್ತುಗಳನ್ನು ಪಡೆದುಕೊಂಡು ತಾಳೆ ಕೃಷಿಯಲ್ಲಿ ಯಶಸ್ವಿಯಾಗಿದ್ದಾರೆ. ತಾಳೆ ಗಿಡ ನೆಟ್ಟ 5 ವರ್ಷದವರೆಗೆ ವರ್ಷಕ್ಕೆ 5,000 ಸಹಾಯಧನವನ್ನ ಸರ್ಕಾರದ ವತಿಯಿಂದ ನೀಡಲಾಗ್ತಿದೆ. ಕೃಷಿ ಚಟುವಟಿಕೆಗಳಿಗೆ ಬೇಕಾಗುವ ಯಂತ್ರೋಪಕರಣಗಳ ಖರೀದಿಗೆ 50% ಸಹಾಯಧನವನ್ನು ನೀಡಲಾಗ್ತಿದೆ. ತಾಳೆ ಬೆಳೆ ಬೆಳೆಯುವುದರಿಂದ ಒಂದು ಆಯಿನ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಈಗಿನ ಒಂದು ದಿನಮಾನದಾಗ ದುಡಿಯುವಂಥ ಲೇಬರ್ಗಳು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದು 30-30 ಜಿಗ್ಜಾಗ್ ಪದ್ಧತಿಯೊಳಗೆ ನಾಟಿ ಮಾಡಬೇಕು. 1.5 ಫೀಟ್ ನಾವು ಫೀಡ್ ತೆಗೆದು ತ್ರಿಕೋಣಾಕಾರದಾಗ ನಾವು ನಾಟಿ ಮಾಡಬೇಕು. ಅಂದರೆ ನಿಮ್ಗೆ ಇಲಾಖೆಯಿಂದ ಸಸಿಗಳನ್ನ ಫ್ರೀ ಕೊಡ್ತಾರೆ, ಅಂದರೆ 96-98 ರೂಪಾಯಿ ಸಸಿ. ಆಮೇಲೆ 12 ರೂಪಾಯಿ ನಿಮ್ಗೆ ಸಾಕಾಣಿಕೆ ವೆಚ್ಚ ಅಂತೇಳಿ ಅದನ್ನೊಂದು ನಿಮಗೆ ಇಲಾಖೆಯಿಂದ ಕೊಡ್ತಾರೆ. ಆಮೇಲೆ 3 ವರ್ಷ ಗೊಬ್ಬರ ಕೊಡ್ತಾರೆ ಇದಕ್ಕೆ ಬೆಳೆಸಲಿಕ್ಕೆ, ಅಂದರೆ ಇದು ರಾಸಾಯನಿಕ ಗೊಬ್ಬರ. ಇಳುವರಿ 3 ವರ್ಷಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಪ್ರತಿ 10 ದಿವ್ಸಕ್ಕೊಮ್ಮೆ ಪೀಕ್, ವರ್ಷದ 12 ತಿಂಗಳು ಇಳುವರಿ ಅಪ್ ಟು ನಿಮ್ಗೆ 25-30 ವರ್ಷ ತನಕ ಇದು ನಿರಂತರವಾಗಿ ಬರುತ್ತೆ. ಪ್ರತಿ 10 ದಿವ್ಸಕ್ಕೊಮ್ಮೆ ಅವರು ಊರಲ್ಲಿ ಒಂದು ಕಲೆಕ್ಷನ್ ಸೆಂಟರ್ ಮಾಡಿರ್ತೀವಿ, ಅಲ್ಲೇ ಬಂದು ಅವ್ರ ಇದರಿಗೆ ತೂಕ ಮಾಡ್ತೀವಿ. ಪ್ರತಿ 10 ದಿವ್ಸಕ್ಕೊಮ್ಮೆ ಬರ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಮುಂದಿನ ಒಂದು ಫ್ಯೂಚರ್ ವಿಚಾರ ಮಾಡಿದ್ರೆ ತಾಳೆ ಬೆಳೆ, ಈಗ ತಾಳೆ ಬೆಳೆಗೆ ರೋಗಗಳು ಕಡಿಮೆ, ಅಂದರೆ ಈಗ ನಾವು ಸ್ಪ್ರೇ ಮಾಡಬೇಕು ಅಥವಾ ಇಲ್ಲಿ ಯಾರೂ ತಿನ್ನಕ್ಕೆ ಬರಲ್ಲ, ಕಳ್ಳರ ಕಾಟಿಲ್ಲ, ಎಲ್ಲರೂ ಮಾರ್ಕೆಟ್ ಮಾಡೋಂಗಿಲ್ಲ. ಒಂದು ಗೌರ್ಮೆಂಟ್ ಏನೇ ಒಂದು ನಿಗದಿ ಬೆಂಬಲ ಬೆಲೆ ಒಂದು ನಿಗದಿ ಮಾಡಿರ್ತಾರೆ. ಈಗ ಲಾಸ್ಟ್ ಒಂದು ವಾರದಿಂದ ನಿಮ್ಗೆ 11,150 ರೂಪಾಯಿ ಬೆಲೆ ನಿಗದಿಯಾಗಿದೆ. ಆ ಕಾರಣಕ್ಕಾಗಿ ನಾವು ಈಗ ಕಂಪೇರ್ ಟು ಶುಗರ್ ಕೇನ್ ಲೆಕ್ಕ ಮಾಡಿದ್ರೆ ಅಥವಾ ನೀವು ಅಲ್ಲಿ 40 ಟನ್ ತೆಗೀರಿ ಅಥವಾ 50 ಟನ್ ತೆಗೀರಿ, 1 ಲಕ್ಷ ನಿಮ್ಗೆ ಇನ್ಕಮ್ ಬರುತ್ತೆ. ಅಲ್ಲೇ ಏನಾಗುತ್ತೆ, ಹಾಕುವಂಥ ಬಂಡವಾಳ ಜಾಸ್ತಿ ಆಗುತ್ತೆ. ಬಟ್ ಅದೇ ರೀತಿ ನಾವು ಇಲ್ಲಿ ತಾಳೆ ಬೆಳೆ ಮಾಡಿದ್ರೆ ಇಲ್ಲಿ ಹಾಕುವಂಥ ಬಂಡವಾಳ, ನೀವು ಸಸಿ ಫ್ರೀ ಕೊಡ್ತೀವಿ, 3 ವರ್ಷ ಗೊಬ್ಬರ ಕೊಡ್ತೀವಿ, ನಾಳೆ ಹಣ್ಣು ಬರುವಂಥ ರೈತರಿಗೂ ಸಹ ನೀವು 1 ಎಕ್ಟರ್ಗೆ ನೀವು 5 ಟನ್ ಕನಿಷ್ಠ 8 ಟನ್ ಕೊಟ್ಟರು ನಿಮ್ಗೆ 8,800 ರೂಪಾಯಿ ಗೊಬ್ಬರ ನಿಮಗೂ 1,000 ರೂಪಾಯಿ ಕಂಟಿನ್ಯೂ ಕೊಟ್ಟು ಉತ್ತರ. ಆ ಕಾರಣಕ್ಕಾಗಿ ಇಲ್ಲೇ ಬಂಡವಾಳ ಕಡಿಮೆ. ಆ ಕಾರಣಕ್ಕಾಗಿ ಈ ತಾಳೆ ಬೆಳೆ ಬೆಳೆದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ.
ಇನ್ನು ವೀರನಗೌಡ ಅವರ ಬಂಪರ್ ತಾಳೆ ಬೆಳೆ ನೋಡಲು ಮಾಹಿತಿಗಳನ್ನು ಪಡೆಯಲು ವಿಜಯಪುರ, ಕೊಪ್ಪಳ, ಧಾರವಾಡ ಜಿಲ್ಲೆ ಸೇರಿದಂತೆ ಬಾಗಲಕೋಟೆ ಜಿಲ್ಲೆಯ ರೈತರು ಇವರ ತೋಟಕ್ಕೆ ಪ್ರತಿನಿತ್ಯ ಭೇಟಿ ನೀಡುತ್ತಿದ್ದಾರೆ. ಬಹಳ ಆಸಕ್ತಿಯಿಂದ ಮಾಡಾಗುತ್ತಾರೆ ಇದನ್ನ. ಈ ತರ ನಾವು ಒಂದು 2 ಎಕರೆ ಮಾಡ್ಬೇಕು ಅನ್ಕೊಂಡಿದ್ದೀವ್ರಿ. ಇದಕ್ಕೆಲ್ಲ ಗೌರ್ಮೆಂಟ್ ಸಹಾಯಧನ ಐತಿ, ಎಲ್ಲ ಚಲೋ ಐತಿ, ರೈತರಿಗೆ ಅನುಕೂಲ ಆಗತ್ತೆ. ಮತ್ತು ಹೊಳಿ ಯಾವುದ್ರದ್ದು ಕಾಟಿಲ್ಲ, ಹಂದಿ ಆಗಲಿ ಈ ಥರ ಮುಸುವ ಮಂಗ್ಯ ಇದು ತಿಂತೈತಿ ಅದು ತಿಂತೈತಿ ಹಾಳಾಗುತ್ತೆ ಅನ್ನೋಂಗಿಲ್ಲ, ಏನಿಲ್ಲ. ಒಂದಿನ 2 ದಿನ ನೀರು ಅಸ್ತು ಅಸ್ತು ಆದರೂ ತಡ್ಕೊತೈತಿ. ಮತ್ತು ಹೊಳಿ ಇದಕ್ಕೆ ನಾವು ರಾಸಾಯನಿಕ ಗೊಬ್ಬರನ ಹಾಕ್ಬೇಕಂತ ಏನಿಲ್ಲ ರೀ. ಇದಕ್ಕೆ ಬೇರೆ ಯಾವ್ದಾರ ಕ್ಷದಿ ಆಗಲಿ ಕಸ ಕಡ್ಡಿ ಇಂಥವೆಲ್ಲ ಹಾಕಿದ್ರು ಕೂಡ ಇದು ಒಳ್ಳೆ ಇಳುವರಿ ಕೊಡ್ತೈತಿ. ಹೆಂಗೆ ಗಿಡ ವರ್ಷ ಕಳ್ಕೊತ ಹೋಗುತ್ತೆ ಹಂಗೆಲ್ಲ ಉತ್ಪನ್ನ ಹೆಚ್ಚು ಹಾಕೋತ ಹೋಗುತ್ತಿದ್ದು. ಅದಕ್ಕೆ ದೀರ್ಘಾವಧಿ ಬೆಳೆ ಆದ್ರಿಂದ ನಾವೊಂದು 2 ಎಕರೆ ಇದನ್ನು ಮಾಡ್ಬೇಕಂತೇಳಿ ಈರಪ್ಪ ವೀರನಗೌಡ ಗೌಡ್ರು ಇವರಿಂದ ನಾವು ಸಲಹೆ ಮಾಹಿತಿಯನ್ನು ತೊಗೊಂಡು ಒಂದು 2 ಎಕರೆ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೀವಿ ರೀ ಈ ವರ್ಷ. 85ರ ಇಳಿವಯಸ್ಸಲ್ಲೂ ತಾಳೆ ಬೆಳೆಯ ಬಗ್ಗೆ ಇರೋ ಕಾಳಜಿ, ಅಧಿಕ ಇಳುವರಿಯನ್ನ ಕಂಡು ಇವರ ಸುತ್ತಮುತ್ತಲಿನ ಯುವಕರು ಪ್ರೇರೇಪಣೆಗೊಂಡಿದ್ದಾರೆ. ಅಲ್ಲದೆ ಸಾಕಷ್ಟು ಯುವಕರು ವೀರನಗೌಡ ಅವರಿಂದ ತಾಳೆ ಕೃಷಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ತಾಳೆ ಕೃಷಿ ಮಾಡಲು ಮುಂದಾಗ್ತಿದ್ದಾರೆ. ಪ್ರಗತಿಪರ ಯಶಸ್ವಿ ರೈತರಾಗಿರೋ ವೀರನಗೌಡ ಕೇವಲ ತಾಳೆ ಕೃಷಿ ಮಾತ್ರ ಅಲ್ಲ, ಅಂತರ್ಬೆಳೆಯಾಗಿ ನುಗ್ಗೆ, ನಾಟಿ ತಳಿಯ ಬಾಳೆ ಕೃಷಿಯಲ್ಲೂ ಕೂಡ ಆದಾಯವನ್ನ ಪಡಿತಾ ಇದ್ದಾರೆ. ಅಲ್ಲದೆ ನಾಟಿ ಕೋಳಿಯ ಸಾಕಾಣಿಕೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಿದ್ದಾರೆ. 85 ವರ್ಷ ವಯಸ್ಸಿನ ವೀರನಗೌಡರ ಕೃಷಿ ಪ್ರೇಮ ಕೇವಲ ತಾಳೆ ಕೃಷಿಗೆ ಸೀಮಿತವಾಗಿಲ್ಲ. ಕೃಷಿಯಲ್ಲಿ ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಇಟ್ಕೊಂಡಿರೋ ಇವರು ತಾಳೆ ಕೃಷಿಯ ಜೊತೆಗೆ ಅಂತರ ಬೆಳೆಯಾಗಿ ನಾಟಿ ತಳಿಯ ಬಾಳೆ ಕೃಷಿಯನ್ನ ಮಾಡ್ತಿದ್ದಾರೆ. ಈಗ ತಾನೇ ಗೊನೆ ಕಚ್ಚಿರೋ ಬಾಳೆ ಗಿಡ ಉತ್ತಮ ಇಳುವರಿಯನ್ನ ನೀಡಲಿದ್ದು ಈ ಬಾಳೆ ಕೃಷಿಯಿಂದಲೂ ಕೂಡ ಆದಾಯವನ್ನ ಪಡೆಯುತ್ತಿದ್ದಾರೆ. ತೋಟದಲ್ಲಿ ಸದಾ ಲವಲವಿಕೆಯಿಂದ ಓಡಾಡ್ತಾ ಕೆಲಸ ಮಾಡೋ ವೀರನಗೌಡ ಬಾಳೆ ಕೃಷಿಯ ಜೊತೆ ನುಗ್ಗೆ ಕೃಷಿಯಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ತಾಳೆ ತೋಟದ ಸುತ್ತ 50ಕ್ಕೂ ಹೆಚ್ಚು ನುಗ್ಗೆ ಗಿಡವನ್ನ ನಾಟಿ ಮಾಡಿ ಪೋಷಣೆ ಮಾಡುತ್ತಿದ್ದಾರೆ. ಅಲ್ಲದೆ ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ವ್ಯಾಪಾರಿಗಳು ನೇರವಾಗಿ ಇವರ ತೋಟಕ್ಕೆ ಬಂದು ಖರೀದಿ ಮಾಡುತ್ತಿದ್ದಾರೆ. ಇನ್ನು 80ಕ್ಕೂ ಹೆಚ್ಚಿನ ನಾಟಿ ಕೋಳಿಗಳನ್ನ ಸಾಕಾಣೆ ಮಾಡ್ತಾ ಇರುವ ವೀರನಗೌಡ ಈ ಕೋಳಿಗಳಿಗೆ ಯಾವುದೇ ರೀತಿಯಾದ ಪೌಷ್ಟಿಕ ಆಹಾರವನ್ನ ನೀಡುತ್ತಿಲ್ಲ. ಬದಲಿಗೆ ಕೋಳಿಗಳನ್ನ ತಾಳೆ ತೋಟಕ್ಕೆ ಮೇಯಲು ಬಿಡೋದ್ರಿಂದ ಇಲ್ಲಿರುವ ಕ್ರಿಮಿಕೀಟಗಳನ್ನ ತಿಂದು ಬೆಳೆಗಳಿಗೆ ರೋಗ ಬಾರದಂತೆ ನೋಡಿಕೊಳ್ತಿದ್ದಾರೆ. ಜವಾರಿ ಕೋಳಿಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇವರ ತೋಟದ ವೀಕ್ಷಣೆಗೆ ಅಂತ ಬರೋ ರೈತರು ಕೋಳಿ ಹಾಗೂ ಮೊಟ್ಟೆಯನ್ನ ಖರೀದಿ ಮಾಡಿಕೊಂಡು ಹೋಗ್ತಿದ್ದಾರೆ. ವೀರನಗೌಡ ಅವರ ಪತ್ನಿ ಕಾಶವ್ವ ನಿತ್ಯ ಕೋಳಿಗಳಿಗೆ ಆಹಾರ ಹಾಕೋದು, ಜೊತೆಗೆ ಕೋಳಿಗಳನ್ನ ತಾಳೆ ಬೆಳೆಯೊಳಗೆ ಬಿಟ್ಟು ಮೇಯಿಸುವ ಕೆಲಸದಲ್ಲಿ ಗಂಡನಿಗೆ ಸಾಥ್ ನೀಡುತ್ತಿದ್ದಾರೆ. ತಾಳೆ ಬೆಳೆದು ಉತ್ತಮ ಆದಾಯವನ್ನ ಗಳಿಸುತ್ತಾ ಸ್ವಾವಲಂಬನೆ ಬದುಕನ್ನ ರೂಪಿಸಿಕೊಂಡಿದ್ದಾರೆ ವೀರನಗೌಡ. 6 ಎಕರೆಯ ತಾಳೆ ಕೃಷಿಯಲ್ಲಿ ಉತ್ತಮ ಇಳುವರಿಯನ್ನ ಪಡಿತಾ ಇರುವ ಇವರು ಮುಂದಿನ ದಿನಗಳಲ್ಲಿ ಇನ್ನೂ 1.5 ಎಕರೆಯಲ್ಲಿ ಅಶ್ವಗಂಧ ಕೃಷಿ ಮಾಡುವ ಯೋಜನೆಯಲ್ಲಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಭೂಮಿಗೆ ಹೆಚ್ಚಿನ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡದೆ ಸಂಪೂರ್ಣವಾಗಿ ಸಾವಯವ ಮಾದರಿಯ ಕೃಷಿ ಮಾಡುವ ಯೋಜನೆಯಲ್ಲಿದ್ದಾರೆ ವೀರನಗೌಡ. ನೋಡಿದ್ರಲ್ಲ ವೀಕ್ಷಕರೇ, ವೀರನಗೌಡ 85ರ ಇಳಿವಯಸ್ಸಲ್ಲೂ ಕೂಡ ಛಲ ಬಿಡದೆ ತಾಳೆ ಕೃಷಿ ಮಾಡ್ತಾ ಹೇಗೆ ಲಕ್ಷ ಲಕ್ಷ ಆದಾಯವನ್ನ ಗಳಿಸ್ತಾ ಇದ್ದಾರೆ ಅನ್ನೋದನ್ನ ಕೇವಲ ತಾಳೆ ಕೃಷಿ ಮಾತ್ರ ಅಲ್ಲ, ನಾಟಿ ಕೋಳಿ ಸಾಕಾಣಿಕೆ ಹಾಗೂ ಬಾಳೆ ನುಗ್ಗೆಯಿಂದಲೂ ಕೂಡ ವರ್ಷಕ್ಕೆ 10 ಲಕ್ಷ ಆದಾಯವನ್ನ ಪಡಿತಾ ಸ್ವಾವಲಂಬಿಯಾಗಿ ಜೀವನವನ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಜಮೀನಿಗೆ ಭೇಟಿ ಕೊಡುವ ರೈತರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ತಾ ಯುವಕರು ಕೃಷಿ ಮಾಡುವಂತೆ ಉತ್ತೇಜನ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.